ಯೆಸ್ ಆಲ್ ಸ್ಟೂಡೆಂಟ್ಸ್ ವೆರಿ ಗುಡ್ ಈವ್ನಿಂಗ್ ಟು ಯು ಆಲ್ ಆ್ಯಂಡ್ ವೆಲ್ಕಮ್ ಟು ಎನ್ಲೈಟೆಂಡ್ ಎಡ್ಯುಕೇಟರ್ಸ್ ಇವತ್ತು ನಾನೊಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ನಿಮಗೆ ಕೊಡ್ತಾ ಇದ್ದೀನಿ ಸೊ ಫಸ್ಟ್ ಆಫ್ ಆಲ್ ಐಂ ವೆರಿ ಸಾರಿ ಇವತ್ತು ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ ಡ್ಯೂ ವಿತ್ ರೆಸ್ಪೆಕ್ಟ್ ಟು ವರ್ಟ್ ಐ ಕಿನ್ಸೆ ಇದು ನೆಟ್ವರ್ಕ್ ಅನಾಲಿಸಿಸ್ ಇಂಪಾರ್ಟೆಂಟ್ ಅಥವಾ ಇ ಪಿ ಸಿ ಇಂಪಾರ್ಟೆಂಟ್ ಸೊ ಅದು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಡ್ಯೂ ಟು ಸಮ್ ರೀಸನ್ಸ್ ಆ್ಯಕ್ಚುಲಿ ಸೊ ನನ್ನ ಅಪ್ಡೇಟ್ಸ್ಕೆಡ್ಯೂಲ್ನಿಂದಾಗಿ ಮಾಡೋಕ್ಕಾಗಲಿಲ್ಲ ಸೊ ವೆರಿ ಸಾರಿ ಫಾರ್ ದ್ಯಾಟ್ ಅಗೈನ್ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ ದಿಸ್ ಇಸ್ ವಾಟ್ ಇಸ್ ಆಮ್ ಕೇಸಿಂಗ್ ಯು ನಾವ್ ಇಸ್ ಎ ಮಾಡಲ್ ಕ್ವೆಶನ್ ಪೇಪರ್ ವಿತ್ ರೆಸ್ಪೆಕ್ಟ್ ಟು ನೆಟ್ವರ್ಕ್ ಅನಾಲಿಸ್ ನೆಟ್ವರ್ಕ್ ಅನಾಲಿಸಿಸ್ ಟು ಮಾಡಲ್ ಕ್ವೆಶನ್ ಪೇಪರ್ ಇದಾಗಿದೆ ಆ್ಯಂಡ್ ನಾನು ಇದು ಏನು ಪ್ಲಾನ್ ಹಾಕಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಮಾಡಲ್ ಕ್ವೆಶನ್ ಪೇಪರ್ ಮುಖಾಂತರ ಬಿಟ್ಟಿರೋಂಥ ಮಾಡೆಲ್ಸ್ಗೆ ನಾವು ಇಂಪಾರ್ಟೆಂಟಾಗಿ ಡಿಸ್ಕಸ್ ಮಾಡೋಣ ಅಂತ ಪ್ಲಾನಿಂಗ್ ಇದೆ ಆ್ಯಂಡ್ ಆ ಪ್ಲ್ಯಾನನ್ನು ನಾನು ಖಂಡಿತ ಮಾಡಿಕೊಡ್ತೀನಿ ಆ್ಯಂಡ್ ಇದರಲ್ಲಿ ನಾನು ಈ ಒಂದು ಪ್ರಾಬ್ಲಮನ್ನು ಮಾಡಿದ್ದೀನಿ ನನ್ನ ಒಂದು ವಿಡಿಯೋ ನೆಟ್ವರ್ಕ್ ಅನಾಲಿಸಿಸ್ ಪ್ಲೇ ಲಿಸ್ಟಲ್ಲೇ ಇದೆ ದಯವಿಟ್ಟು ಹೋಗಿಬಿಟ್ಟು ನೋಡ್ಕೊಳ್ಳಿ ಆ್ಯಂಡ್ ನಿಮಗೆ ಈ ಈ ಥರದೊಂದು ಲೆಕ್ಕ ಕೂಡ ನಾನು ಮಾಡಿದ್ದೀನಿ ವಿತ್ ರೆಸ್ಪೆಕ್ಟ್ ಟು ಮೆಷ್ ಅನಾಲಿಸಿಸ್ ಮಾಡಿಲ್ಲ ಅಂತಂದರೆ ಖಂಡಿತ ಮಾಡಂತೆ ಆ್ಯಕ್ಚುಲಿ ಮಾಡಿದ್ದೀನಿ ಅಂತ ನನಗೆ ನೆನಪು ಬಿಕಾಸ್ ಈ ಪ್ರಾಬ್ಲಮ್ ನನ್ನೊಂದು ಮೆಟೀರಿಯಲಲ್ಲೂ ಕೂಡ ಇತ್ತು ಸೊ ಇದನ್ನು ನಾನು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇಫ್ ಸೊ ಮಾಡಿಲ್ಲ ಅಂದರೆ ವಿಲ್ ಡೂ ದ ಆಯಿತಾ ಆ್ಯಂಡ್ ನೋಡ್ ಸೇ ವಿತ್ ರೆಸ್ಪೆಕ್ಟ್ ಟು ದಸ್ ಪ್ರಾಬ್ಲಮ್ ಈ ಥರದೊಂದು ಪ್ರಾಬ್ಲಮ್ನ ನಾವು ಮಾಡಿಲ್ಲ ಸೊ ಮಾಡೋಣಂತೆ ಸೊ ಇದರಲ್ಲಿ ಏನು ಅಂತಂದರೆ ಐ ವಿಲ್ ಟೆಲ್ ಯು ಒನ್ಸ್ ಅಗೇನ್ ಸೊ ಈ ಪ್ರಾಬ್ಲಮ್ ಬಂದು ನಾವು ಮಾಡಿದ್ದೀವಿ ದಿಸ್ ಇಸ್ ಆಲ್ರೆಡಿ ಡನ್ ಅನ್ ಮೈ ಐ ಹ್ಯಾವ್ ಆಲ್ರೆಡಿ ಡನ್ ದಸ್ ಸೊ ಪ್ಲೀಸ್ ಟು ಚೆಕ್ ಇಟ್ ಔಟ್ ಆ್ಯಂಡ್ ಈ ಬಿ ಪ್ರಾಬ್ಲಮ್ ಮತ್ತು ಸಿ ಪ್ರಾಬ್ಲಮ್ನ ನಾನು ಚೆಕ್ ಮಾಡ್ತೀನಿ ಮಾಡಿಲ್ಲ ಅಂದರೆ ಮಾಡೋಣಂತೆ ಐ ಹೋಪ್ ಇಟ್ ಇಸ್ ಡನ್ ಓಕೆನಾ ಓಕೆ ಆ್ಯಂಡ್ ದೆನ್ ಇವಾಗ ನಿಮ್ಮ ಒಂದು ಟೂ ಎ ಯಾವ್ದೀಗ ನಾನು ಹೇಳಿದ್ದು ಟೋಲ್ಡ್ ಯು ಇಟ್ಸ್ ಕ್ವೆಶನ್ ನಂಬರ್ ಒನ್ ಬಿ ಒಂದು ಆಗಿಲ್ಲ ಆ್ಯಂಡ್ ಟೂ ಎ ಒಂದು ಆಗಿಲ್ಲ ಟೂ ಬಿ ಕೂಡ ನಾವು ಮಾಡಿಲ್ಲ ಆ್ಯಂಡ್ ಟು ಸಿ ಕೂಡ ಮಾಡಿಲ್ಲ ಆ್ಯಕ್ಚುಲಿ ಟು ಸಿ ಒಟ್ಯಾಕಿನ್ಸಿ ಟು ಸಿ ಏನು ಅಂತ ಹೇಳಿದ್ರೆ ದಿಸ್ ಇಸ್ ಲೈಕ್ ವೀಟ್ ಸ್ಟೋನ್ ಬಿಡ್ಜ್ ನೆಟ್ವರ್ಕ್ ಅಂತ ಏನು ಹೇಳ್ತೀವಲ್ಲ ಆ ಸ್ಟ್ರಕ್ಚರ್ಲಿ ಬರೋಂಥ ಮೆಷಿನಾಲಿಸಿಸ್ ಪ್ರಾಬ್ಲಮ್ ಇದು ಸೊ ಇದೊಂದು ನಾನು ಮಾಡ್ಕೊಡ್ತೀನಿ ಖಂಡಿತ ಓಕೆನಾ ಆ್ಯಂಡ್ ಯಾ ಆ್ಯಂಡ್ ನಿಮ್ಮ ಒಂದು ಮಾಡೆಲ್ ನಂಬರ್ ಟೂನಲ್ಲಿ ನೋಡೋದಾದರೆ ಸೊ ಸೂಪರ್ ಪೊಸಿಷನ್ ಥಿಯರಮ್ಗೆ ಈ ಥರ ಪ್ರಾಬ್ಲಮ್ಸ್ಗಳಿದೆ ಫೈಂಡ್ ಐ ಎಕ್ಸ್ ಆ್ಯಂಡ್ ತೆವಿನನ್ಸ್ ಥಿಯರಮ್ದು ಇಲ್ಲಿ ನಾಟೆನ್ಸ್ ಥಿಯರಮ್ ಇದೆ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ಇದೆ ಆ್ಯಂಡ್ ಸಿ ಮಿಲೇಮನ್ಸ್ ಥಿಯರಮ್ ಸ್ಟೇಟ್ಮೆಂಟ್ ಇದೆ ನಾನು ಹೇಳಿದ್ದೆ ಸ್ಟೇಟ್ಮೆಂಟ್ ಎಲ್ಲ ಕೇಳ್ತಾರೆ ಅಂತ ಸೊ ಅದೇ ಬಂದಿದೆ ಸೊ ಇದನ್ನೆಲ್ಲ ನಾವು ಮಾಡಿಲ್ಲ ಸುಮಾರು ಇಲ್ಲಿ ಹಲವಾರು ಸೊ ಇದನ್ನ ನಾವು ಖಂಡಿತ ಮಾಡೋಣಂತೆ ಅಂದರೆ ನಾನು ಲೆಕ್ಕಗಳು ಮಾಡಿಕೊಟ್ಟಿದ್ದೀನಿ ಇಲ್ಲ ಅಂತಲ್ಲ ಬಟ್ ಅದರಲ್ಲಿ ಸ್ಪೆಸಿಫೈಡ್ ಈ ಲೆಕ್ಕ ನಾವು ಮಾಡಿಲ್ಲ ಸೊ ಅದನ್ನ ಮಾಡೋಣ ಓಕೆನಾ ಸೊ ನನ್ನ ಕಾನ್ಸೆಪ್ಟ್ಸ್ಗಳು ಎಕ್ಸ್ಪ್ಲೈನ್ ಆಗಿದೆ ಮಾಡ್ಯೂಲ್ ಟೂದು ಆಗಿದೆ ಮ್ಯಾಕ್ಸಿಮಮ್ ಪವರ್ ಬಿಟ್ಟು ಎಲ್ಲಾನು ಮಾಡಿದ್ದೀನಿ ದಯವಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಅದರಲ್ಲಿ ನಾನು ಈ ಒಂದು ಸ್ಪೆಸಿಫಿಕ್ ಪ್ರಾಬ್ಲಮನ್ನು ಮಾಡಿಲ್ಲ ಅದನ್ನ ಮಾಡಿಕೊಡ್ತೀನಿ ಆ್ಯಂಡ್ ಆ್ಯಂಡ್ ದೆನ್ ವಾಟ್ ಇಸ್ ದಟ್ ಗೋಯಿಂಗ್ ಟು ಹ್ಯಾಪನ್ ಎಸ್ ದಟ್ ಐಟ್ ವಾಲ್ಟ್ ಮಾಡೆಲ್ ನಂಬರ್ ತ್ರೀ ನೀವು ಸ್ವಲ್ಪ ಎಕ್ಸ್ಕ್ಲೂಡ್ ಮಾಡಿ ಅಂತ ಬಿಕಾಸ್ ಮಾಡೆಲ್ ನಂಬರ್ ತ್ರೀ ಸ್ವಲ್ಪ ನಿಮಗೆ ತುಂಬ ಕಷ್ಟ ಕನ್ಫ್ಯೂಸ್ ಅನ್ನಿಸ್ಬೋದು ಬೇಡ ಮಾಡೆಲ್ ನಂಬರ್ ತ್ರೀ ನಾನು ಹೇಳ್ತಾ ಇದ್ದೀನಿ ಮಾಡೆಲ್ ನಂಬರ್ ತ್ರೀ ದಯವಿಟ್ಟು ಬೇಡ ಮಾಡೆಲ್ ನಂಬರ್ ಫೋರಲ್ಲಿ ನೀವೇನು ಮಾಡ್ಬೋದು ಅಂದರೆ ಯು ಕ್ಯಾನ್ ಜಸ್ಟ್ ಸ್ಟಡಿ ವಿತ್ ರೆಸ್ಪೆಕ್ಟ್ ಟು ಲಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಈ ಥರ ಏನು ಕ್ವಶನ್ ಇದೆ ದಟ್ ಇಸ್ ಕ್ವಶನ್ ನಂಬರ್ ಸೆವೆನ್ ಬಿ ಮತ್ತು ಕ್ವಶನ್ ನಂಬರ್ ಏಟ್ ಪಿನ ಪ್ರಾಕ್ಟಿಸ್ ಮಾಡ್ಬೋದು ಸೊ ಇದು ಬೇಡ ರೈಟ್ ಡೋಂಟ್ ಸ್ಟಡಿ ದೀಸ್ ಟು ಬಿಕಾಸ್ ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಬೇಡ ಸೊ ನಾನು ಕನ್ಫ್ಯೂಸಿಂಗ್ ಫ್ಯಾಕ್ಟರ್ಸ್ ಎಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಸ್ವಲ್ಪ ನೀವೇ ಯೋಚನೆ ಮಾಡಿ ನಿರ್ಧಾರ ಮಾಡಿ ಅಂತ ಆ್ಯಂಡ್ ಐಶರ್ ಯು ಕ್ಯಾನ್ ಸಿ ದ್ಯಾಟ್ ಸಿ ಫೈನ್ ಝೆಡ್ ಆ್ಯಂಡ್ ಟಿ ಪ್ಯಾರಾಮೀಟರ್ಸ್ ಫಾರ್ ದ ಸರ್ಕ್ಯೂಲ್ ಶೋನಿನ್ ದ ಫಿಗರ್ ನಾನೇನಂತ ಹೇಳಿದ್ದೆ ನಿಮಗೆ ಐ ಹ್ಯಾವ್ ಆಲ್ರೆಡಿ ಒನ್ ಐ ಕ್ಯಾನ್ ಸೇ ಟೋಲ್ಡ್ ಯು ದಾಟ್ ಸೊ ನಿಮ್ಮ ಒಂದು ಝೆಡ್ ಆ್ಯಂಡ್ ವೈ ಪ್ಯಾರಾಮೀಟ್ರ್ ಮೇಲೆ ಹೆಚ್ಚೆಚ್ಚು ಕ್ವಶನನ್ನು ಕೇಳಿದ್ದಾರೆ ರೇ ನಿಮ್ಮ ಹಳೆ ವರ್ಷದ ಕ್ವಶನ್ ಪೇಪರ್ಲಿ ಬಟ್ ಬಟ್ ಏನು ಮಾಡಿದ್ದಾರೆ ಟಿ ಪ್ಯಾರಾಮೀಟರ್ಸ್ ಕೂಡ ಆ್ಯಡ್ ಆನ್ ಮಾಡಿದ್ದಾರೆ ಸೊ ಟಿ ಪ್ಯಾರಾಮೀಟ್ರ್ ಮತ್ತು ಹೆಚ್ಚಿಂದ ಕೇಳುವಂಥದ್ದು ಕಡಿಮೆ ಕ್ವಶನ್ಸು ಬರೀ ಡಿರೈವೇಷನ್ಗೆ ಹೋಗ್ತಿತ್ತು ಅದು ಬಟ್ ಈಗ ಪ್ರಾಬ್ಲಮ್ಗೂ ಆ್ಯಡ್ ಆನ್ ಆಗಿದೆ ಸೊ ಹಂಗಾಗಿ ಈ ಲೆಕ್ಕ ಕೂಡ ಮಾಡೋಣಂತೆ ಆ್ಯಂಡ್ ನೋಡಿ ಒಪ್ಪೆಯಿಂದ ಇನ್ಪಿಡೆನ್ಸ್ ಪ್ಯಾರಾಮೀಟರ್ ಇನ್ ಟರ್ಮ್ಸ್ ಆಫ್ ಹೈಬ್ರಿಡ್ ಪ್ಯಾರಾಮೀಟರ್ ಅಂತ ಕೇಳಿದ್ದಾರೆ ಸೊ ಅದೆಲ್ಲ ಡಿರೈವೇಷನ್ಸು ನಾನು ಹೇಳ್ಕೊಟ್ಟಿದ್ದೀನಿ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ಆ್ಯಂಡ್ ಇದೊಂದು ಲೆಕ್ಕ ಇದೆ ಸೊ ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಪ್ರಾಬ್ಲಮ್ ಸಮಥಿಂಗ್ ಡಿಫ್ರೆಂಟ್ ಪ್ರಾಬ್ಲಮ್ ಸೊ ಇದನ್ನು ಮಾಡೋಣ ಆ್ಯಂಡ್ ದಿಸ್ ಈಸ್ ಆಲ್ಸೋ ಟ್ರಾನ್ಸ್ಮಿಷನ್ ಪ್ಯಾರಾಮೀಟರ್ ನೋಡಿ ಟಿ ಪ್ಯಾರಾಮೀಟ್ರ್ ಮೇಲೆ ಹೆಚ್ಚು ಕ್ವಶ್ನಲ್ಲಿ ಇಲ್ಲಿ ಒತ್ತು ಒತ್ತಿ ಹೇಳಿದ್ದಾರೆ ಹಳೆ ವರ್ಷದ ಕ್ವೆಶನ್ ಪೇಪರಲ್ಲಿ ಟಿ ಪ್ಯಾರಾಮೀಟ್ರಿಗೆ ಕ್ವಶನ್ಸ್ ತುಂಬ ಕಮ್ಮಿ ಇತ್ತು ಈಗ ಬಂದಿದೆ ಸೊ ಇದನ್ನು ವರ್ಕೌಟ್ ಮಾಡೋಣಂತೆ ನಾನು ಮಾಡಿಲ್ಲ ಟಿ ಪ್ಯಾರಾಮೀಟರ್ ಬಿಕಾಸ್ ನಾನು ಏನು ಹೇಳಿದ್ದೆ ಟಿ ಮತ್ತು ಹೆಚ್ ಪ್ಯಾರಾಮೀಟರ್ಗೆ ಕ್ವಶನ್ಸ್ ಕಮ್ಮಿ ಅಂತ ಹೇಳಿದ್ದೆ ಬಟ್ ಇಲ್ಲರೂ ಅದೇ ಮಾಡಿದ್ದಾರೆ ಸೊ ಅದನ್ನ ನಾವು ಮಾಡೋಣಂತೆ ಆ್ಯಂಡ್ ದಿಸ್ ಡಿರೈವೇಷನ್ ಯಾವ್ ಆಲ್ರೆಡಿ ಡನ್ ಯಾವುದು ನಾನು ನೈನ್ ಬಿ ಮಾಡಿದ್ದೀನಿ ಟೆನ್ ಬಿ ಮಾಡಿದ್ದೀನಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಟೆನ್ ಸಿ ಬಂದು ಇದು ಸಮಥಿಂಗ್ ಡಿಫ್ರೆಂಟ್ ಪ್ರಾಬ್ಲಮ್ ವಿತ್ ರೆಸ್ಪೆಕ್ಟ್ ಟು ಓ ಸೇ ದ ರೆಸೋನೆನ್ಸ್ ಟಾಪಿಕ್ ಸೊ ಇದನ್ನೆಲ್ಲ ಮಾಡಂತೆ ಸೊ ನನ್ನ ಅಜೆಂಡಾ ಆ್ಯಂಡ್ ಮೋಟೋ ಏನು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಗೂ ಆನ್ಸರ್ಸ್ ಕೊಡ್ತೀನಿ ಪ್ಲಸ್ ನಾನು ವಿತ್ ರೆಸ್ಪೆಕ್ಟ್ ಟು ದ ತೆವಿನೆನ್ಸ್ ಆ್ಯಂಡ್ ಆಟನ್ಸ್ ಥಿಯರಮ್ ಆಗಿರ್ ಸೆಕೆಂಡ್ ಮಾಡ್ಯಲ್ಗೆ ಮತ್ತು ಲ್ಯಾಪ್ ಪ್ಲಸ್ಗೆ ಉಳ್ಕೊಂಡಿತ್ತು ಅದಕ್ಕೆಲ್ಲ ನಾನು ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಕೊಡ್ತಾ ಹೋಗ್ತೀನಿ ವಿತ್ ರೆಸ್ಪೆಕ್ ಅಲಾಂಗ್ ವಿತ್ ಮಾಡಲ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಸೊ ಸಲ್ಯೂಷನ್ಸ್ ಹೇಗೆ ಅಂತಂದರೆ ನಾನು ಒಂದಿಷ್ಟು ಪಿ ಡಿ ಎಫ್ ಫಾರ್ಮೆಟ್ ರೆಡಿ ಮಾಡ್ಕೊಳ್ತೀನಿ ಸಲ್ಯೂಷನ್ದು ನಾನು ಅದನ್ನ ಹಾಕಾಗೆ ಇನ್ನ ಸಿಂಪಲ್ ಮ್ಯಾನರ್ ಎಲ್ ಟ್ರೈ ಟು ಎಕ್ಸ್ಪ್ಲೈನ್ ಇಟ್ಟು ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇನ್ ಡೀಟೇಲ್ ನಾನು ತುಂಬ ಮಾಡಿರೋದ್ರಿಂದ ಸೊ ನಿಮಗೆ ಆಲ್ರೆಡಿ ಅದರ ಅರಿವು ಗೊತ್ತಾಗಿರುತ್ತೆ ಸೊ ಅದನ್ನು ನಾನು ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡಿಕೊಟ್ಟು ನಿಮಗೆ ಮುಗಿಸ್ಕೊಡ್ತೀನಿ ಸೊ ಇದೊಂದು ನನ್ನ ಕಡೆಯಿಂದ ನಾನು ಮಾಡ್ತಾ ಇದ್ದೀನಿ ವಿತ್ ರೆಸ್ಪೆಕ್ಟ್ ಟು ನೆಟ್ವರ್ಕ್ ಅನಾಲಿಸಿಸ್ ಸೊ ನನಗೆ ಇಂಪಾರ್ಟೆಂಟ್ ಕ್ವಶನ್ಸು ವೀಡಿಯೋ ಮಾಡೋಷ್ಟು ಟೈಮೇ ಆಗ್ತಾ ಇಲ್ಲ ಅದೇನೋ ಒಂಥರ ಮೈ ಯು ನೋ ಮೈ ಸ್ಕೆಡ್ಯೂಲ್ ಇಸ್ ಗೆಟಿಂಗ್ ಟೈಟ್ ಅಂಡ್ ಸೊ ಹಾಗಾಗಿ ಈ ಥರ ಒಂದು ಪ್ಲಾನನ್ನು ಮಾಡ್ತಾ ಇದ್ದೀನಿ ಸೊ ಇದು ಬೇಕು ಅಂದರೆ ಬೇಗ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೇಗ ಬೇಗ ನಮ್ಮನ್ನ ಫಾಲೋ ಮಾಡಿ ಸೊ ದಟ್ ನಿಮಗೆ ತುಂಬ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ಸಿಗುತ್ತೆ ಸೊ ಇದನ್ನು ಬೇಗ ಬೇಗ ಫಾಲೋ ಮಾಡಿ ಇದು ನನ್ನ ಇಂಪಾರ್ಟೆಂಟ್ ಅಪ್ಡೇಟ್ ನಾಳೆ ಇ ಪಿ ಸಿಗೆ ನಾನು ರಿಲೀಸ್ ಮಾಡ್ತೀನಿ ಇ ಪಿ ಸಿದೇನೆ ಉಳ್ಕೊಂಡಿದೆ ಅದು ತುಂಬ ಜನರ ಡಿಮ್ಯಾಂಡ್ ಅದು ಅದೇನೋ ಗೊತ್ತಿಲ್ಲ ಮೂರು ಮಾಡೆಲಿಗೆ ಬಿಟ್ಟಿದ್ದೀನಿ ಸಿಕ್ಸ್ಟಿ ಮಾರ್ಕ್ಸಿಗೆ ರೆಡಿ ಇದೆ ಆದರೂ ನೀವು ಇನ್ನೂ ಎರಡು ಮಾಡೆಲ್ ಕೇಳ್ತಾ ಇದ್ದೀರಾ ಸೊ ಅದನ್ನ ನಾನು ಮಾಡಿಕೊಡ್ತೀನಿ ಇ ಪಿ ಸಿದ ಮಾಡ್ಕೊಡ್ತೀನಿ ಇದಕ್ಕೆ ನಾನು ಈ ಥರ ಫಿನಿಶ್ ಮಾಡ್ಕೊಂಡ್ಬಿಡ್ತೀನಿ ಮಾಡಲ್ ಕ್ವೆಶನ್ ಪೇಪರ್ ಮುಖಾಂತರ ನೀವು ನಿಮ್ಮ ಎಲ್ಲ ರೋಡ್ಸ್ಗಳನ್ನೂ ಫಿನಿಶ್ ಮಾಡ್ಕೊಳ್ತೀನಿ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಡಿ ಎಸ್ ಟಿ ಯೂಸಿಂಗ್ ವೆರಿಲಾಗ್ ಅದಕ್ಕೆ ಮಾಡ್ಯೂಲ್ ಫೋರ್ ಆ್ಯಂಡ್ ಫೈವ್ ಯಾರೋ ಕೇಳಿದ್ರು ಅದನ್ನು ಕೂಡ ಮಾಡ್ಕೊಡ್ತೀನಿ ಬಿಕಾಸ್ ದಟ್ ಕಮ್ಸ್ ಅಂಡರ್ ವೆರಿಲಾಗ್ ಅಲ್ವಾ ಸೊ ಅದಕ್ಕೊಂದು ಸೆಷನ್ ಇರೋಣ ಸೊ ಬೇಗ ಬೇಗ ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ನಿಮಗೆಲ್ಲ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ದಯವಿಟ್ಟು ವಾಚ್ ಮಾಡಿ ವಾಚ್ ಮಾಡಿಬಿಟ್ಟು ನಮಗೆ ಸಪೋರ್ಟನ್ನು ಮಾಡಿ ಆ್ಯಂಡ್ ಈ ಕ್ವಶನ್ಸ್ಗೆ ಆನ್ಸರ್ಸನ್ನು ನಾನು ಖಂಡಿತ ನಿಮಗೆ ಕೊಡ್ತೀನಿ ನೀವು ಇದನ್ನ ವರ್ಕೌಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಐ ಜಸ್ ಮ್ಯಾಂಡ್ ಆಫ್ ದ ಸೆಷನ್ ಗಾಯ್ಸ್ ಅಂಡ್ ಥ್ಯಾಂಕ್ ಯು